ನೃತ್ಯ ಲಯಬದ್ಧವಾಗಿ ಸಂಗೀತಕ್ಕೆ ದೇಹವನ್ನು ಚಲಿಸುವ ಕಲೆ. ನೃತ್ಯದಲ್ಲಿ ಹಲವು ಪ್ರಕಾರಗಳನ್ನು ನೋಡಬಹುದು. ಲಭ್ಯವಿರುವ ಗ್ರಂಥಗಳ ಪೈಕಿ ಭರತನಾಟ್ಯ ಅತಿ ಪ್ರಾಚೀನವಾದುದು. ಈ ಭರತನಾಟ್ಯವನ್ನು ಕರಗತ ಮಾಡಿಕೊಂಡಿರುವ ಅಂಕಿತ ಮೂಲತಃ ದಕ್ಷಿಣ ಕನ್ನಡದ ಸುಳ್ಯದವರು. ನೃತ್ಯ ಅಭ್ಯಾಸ ಮಾಡಿದ್ದು ವಿದ್ಯಶ್ರೀ ರಾಧಾಕೃಷ್ಣರವರ ಬಳಿ. ಬಾಲ್ಯದಿಂದಲೂ ಅಂಕಿತಾರಿಗಿದ್ದ ನೃತ್ಯದ ಒಲವು ಕಾಲೇಜು ದಿನಗಳಲ್ಲೂ ಮುಂದುವರಿಯಿತು. ಆಳ್ವಾಸ್ ನುಡಿಸಿರಿಯಂತಹ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಛಾಪು ಮೂಡಿಸಿದರು. ವಿವಿಧ ಕಾರ್ಯಕ್ರಮಗಳಲ್ಲಿ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಸಿಂಗಾಪುರದಲ್ಲಿ 4 ವರ್ಷ ಭರತನಾಟ್ಯ ಗುರುಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ದುಬೈ, ಅಬುಧಾಬಿ, ಪ್ಯಾರಿಸ್, ಶಾರ್ಜಾ, ಮಸ್ಕತ್ ಸೇರಿದಂತೆ ದೇಶ ವಿದೇಶಗಳಲ್ಲಿ 2000ಕ್ಕೂ ಅಧಿಕ ನೃತ್ಯ ಪ್ರದರ್ಶನಗಳನ್ನು ನೀಡಿದ್ದಾರೆ. ಇದೀಗ ವಿದ್ವಾನ್ ಬಿ ದೀಪಕ್ ಕುಮಾರ್ ಪುತ್ತೂರು ಇವರ ಬಳಿ ನೃತ್ಯಾಭ್ಯಾಸವನ್ನು ಮುಂದುವರಿಸುತ್ತಿದ್ದಾರೆ. ಚಿಕ್ಕಮಗಳೂರಿನ ಎನ್ಆರ್ಪುರದಲ್ಲಿ ನೆಲೆಸಿರುವ ಅಂಕಿತ ಆಶ್ರಮದ ಮಕ್ಕಳು ಸೇರಿದಂತೆ ಹಲವಾರು ಬಡ ಮಕ್ಕಳಿಗೆ ಉಚಿತವಾಗಿ ನೃತ್ಯಾಭ್ಯಾಸ ಮಾಡಿಸುತ್ತಿದ್ದಾರೆ. ಕಲಾಯಾನ ಎಂಬ ಕಾರ್ಯಕ್ರಮದ ಮೂಲಕ ವೇದಿಕೆ ಸಿಗದ ಹಲವಾರು ಮಕ್ಕಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಹಲವು ಧಾರಾವಾಹಿಗಳಲ್ಲೂ ಅಭಿನಯಿಸಿದ್ದಾರೆ. ಎಷ್ಟೋ ಬಡ ಮಕ್ಕಳಿಗೆ ನೃತ್ಯ ಕಲಿಯುವ ಹಂಬಲವಿದ್ದರೂ ಇರುವ ಬಡತನ ಅವರ ಕಲೆಯನ್ನು ಕಟ್ಟಿಹಾಕುತ್ತದೆ. ಅಂತಹ ಮಕ್ಕಳ ಪಾಲಿನ ಬೆಳಕಿನ ಕಿರಣವಾದ ಶ್ರೀಮತಿ ಅಂಕಿತಾ ಪ್ರಜ್ವಲ್ ಇಂದಿನ ನಮ್ಮ ನಾರಿಗೊಂದು ಸೀರೆ ಕಾರ್ಯಕ್ರಮದಲ್ಲಿ